ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಒಂದು ಯೂನಿಕ್ ಮತ್ತು ಮಾಡರ್ನ್ ಲುಕ್ಸ್ ಅನ್ನು ಹೊಂದಿರುವ ಬೈಕ್ ನ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನೋಡ್ತಿರೋ ಹಾಗೆ ಈ ಬೈಕ್ ಒಂದು ನಾರ್ಮಲ್ ಬೈಕ್ ಗಿಂತ ಬೇರೆನೆ ಲುಕ್ಸ್ ಅನ್ನು ಹೊಂದಿದೆ. ಹಾಗಾದ್ರೆ ಈ ಬೈಕ್ ನ ಸ್ಪೆಸಿಫಿಕೇಶನ್ ಏನು, ಫೀಚರ್ಸ್ ಗಳೇನು, ಈ ಬೈಕ್ ನ ಪ್ರೈಸ್ ಏನು, ಹಾಗೆ ಈ ಬೈಕ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತಾ, ಆದ್ರೆ ಯಾವಾಗ ಆಗ್ಬೋದು ಅಂತ ತಿಳಿಯೋಣ ಬನ್ನಿ. ಈ ಬೈಕ್ ಹೋಂಡಾ ಕಂಪನಿಯ ಬೈಕ್ ಆಗಿದೆ. ಈ ಬೈಕ್ ನ ಹೆಸರು ಹೋಂಡಾ PCX. ಈ ಬೈಕ್ ಅನ್ನು ಹೋಂಡಾ ಕಂಪನಿ 2014 ಆಟೋ ಎಕ್ಸ್ಪೋದಲ್ಲಿ ಲಾಂಚ್ ಮಾಡಿದ್ದು. ಈ ಬೈಕ್ ಈಗಾಗಲೇ ಬೇರೆ ದೇಶದಲ್ಲಿ ಚಾಲ್ತಿಯಲ್ಲಿದೆ. ಈ ಬೈಕ್ ನ ಬಗ್ಗೆ ಬೇರೆ ದೇಶದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈ ಬೈಕ್ ಒಟ್ಟು 3 ಸೆಗ್ಮೆಂಟ್ ನಲ್ಲಿ ಬರುತ್ತದೆ. PCX 125, PCX 150 ಹಾಗೂ PCX 160 ಸೆಗ್ಮೆಂಟ್ ನಲ್ಲಿ ಬರುತ್ತದೆ. ಹಾಗೆ ಈ ಬೈಕ್ ನ ಎಲೆಕ್ಟ್ರಿಕ್ ವರ್ಷನ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಆದರೆ ಈಗ ಹೋಂಡಾ ಕಂಪನಿಯು ಹೋಂಡಾ PCX 125 ಸೆಗ್ಮೆಂಟ್ ನ ಬೈಕ್ ಅನ್ನು ಭಾರತದಲ್ಲಿ ಬಿಡುಗಡೆ ಮಾಡಬೇಕೆಂದು ಪ್ಲಾನ್ ಮಾಡುತ್ತಿದೆ. ಇನ್ನು ಈ ಬೈಕ್ ನ ಲುಕ್ಸ್ ನೋಡೋದಾದ್ರೆ, ಈ ಬೈಕ್ ನ ಬಾಡಿ ಒಂದು ಕರ್ವಿ ಫಿನಿಶ್ ಅನ್ನು ಹೊಂದಿದೆ ಹಾಗೂ ಯೂನಿಕ್ ಲುಕ್ ಅನ್ನು ಹೊಂದಿದೆ. ಫ್ರಂಟ್ ನಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ಹೆಡ್ ಲೈಟ್ ಅನ್ನು ಹೊಂದಿದೆ ಮತ್ತು ಸೆಂಟರ್ ನಲ್ಲಿ ಉಳಿದ ಬೈಕ್ ನಲ್ಲಿ ಫ್ರೀ ಸ್ಪೇಸ್ ಇರುತ್ತದೆ. ಆದ್ರೆ ಈ ಬೈಕ್ ನಲ್ಲಿ ಈ ಫ್ರೀ ಸ್ಪೇಸ್ ಅನ್ನು ಹೊಂದಿಲ್ಲ ಮತ್ತು ಫುಲ್ ಟ್ರಸ್ಟ್ ಗೆ ಇಲ್ಲಿ ಸಪರೇಟ್ ಆಗಿ ಜಾಗವನ್ನು ಕೊಟ್ಟಿದ್ದಾರೆ. ಈ ಬೈಕ್ ನ ಸೀಟ್ ಕೂಡ ಒಂದು ಯೂನಿಕ್ ಆದ ಡಿಸೈನ್ ಅನ್ನು ಹೊಂದಿದೆ. ಓವರ್ಆಲ್ ಆಗಿ ನೋಡೋದಾದ್ರೆ ಒಂದು ಸ್ಟೈಲಿಶ್ ಆದ ಬೈಕ್ ಆಗಿದೆ. ಹಾಗಾದ್ರೆ ಈ ಬೈಕ್ ನ ಇಂಜಿನ್ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಈ ಬೈಕ್ ನ ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿದೆ. ಈ ಬೈಕ್ ನ ಮ್ಯಾಕ್ಸಿಮಮ್ ಪವರ್ 11.17 BHP ಆಗಿದೆ. ಈ ಬೈಕ್ ನ ಮ್ಯಾಕ್ಸಿಮಮ್ ಟಾರ್ಕ್ 11.56 ನ್ಯೂಟನ್ ಮೀಟರ್ ಅನ್ನು ಜನರೇಟ್ ಮಾಡುತ್ತದೆ. ಈ ಬೈಕ್ ಅಲ್ಲಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಒಂದಿಗೆ ಬರುತ್ತದೆ. ಇನ್ನು ಈ ಬೈಕ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 6.2 liters ಗಳಾಗಿದೆ ಮತ್ತು ಈ ಬೈಕ್ ನ ಕರ್ವ್ ವೇಟ್ 124.4 kg ಆಗಿದೆ. ಇನ್ನು ಈ ಬೈಕ್ ನ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದ್ರೆ, ಫ್ರಂಟ್ ಬ್ರೇಕ್ ನಲ್ಲಿ 220mm ಹೈಡ್ರಾಲಿಕ್ ಡಿಸ್ಕ್ ಅನ್ನು ಹೊಂದಿದ್ದು, ರೇರ್ ಬ್ರೇಕ್ ನಲ್ಲಿ 130mm ಡ್ರಮ್ ಬ್ರೇಕ್ ಅನ್ನು ಹೊಂದಿದೆ. ಇನ್ನು ಈ ಬೈಕ್ ನ ವೀಲ್ಸ್ ಅಲಾಯ್ ವೀಲ್ಸ್ ಅನ್ನು ಹೊಂದಿದ್ದು, ಟ್ಯೂಬ್ಲೆಸ್ ಟೈರ್ಸ್ ಒಂದಿಗೆ ಬರುತ್ತದೆ. ಇನ್ನು ಈ ಬೈಕ್ ಯಾವೆಲ್ಲ ಕಲರ್ಸ್ ಅಲ್ಲಿ ಬರಬಹುದು ಅಂತ ನೋಡೋದಾದ್ರೆ, ರೆಡ್, ವೈಟ್, ಸಿಲ್ವರ್ ಹಾಗೂ ಬ್ಲಾಕ್ ಕಲರ್ ಅಲ್ಲಿ ಬರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಈ ಬೈಕ್ ನಲ್ಲಿ ಒಂದಿಷ್ಟು ಮಾಡರ್ನ್ ಫೀಚರ್ಸ್ ಗಳನ್ನು ಹೊಂದಿದೆ. ಹಾಗಾದ್ರೆ ಆ ಫೀಚರ್ಸ್ ಏನಂದ್ರೆ, ಹೋಂಡಾದ ಪೇಟೆಂಟೆಡ್ ಎನ್ಹಾನ್ಸ್ಡ್ ಸ್ಮಾರ್ಟ್ ಪವರ್, ಸ್ಮಾರ್ಟ್ ನ್ಯಾವಿಗೇಷನ್, ಥೆಫ್ಟ್ ಪ್ರೂಫ್ ಸಿಸ್ಟಮ್ ಇಂತ ಮುಂತಾದ ಫೀಚರ್ಸ್ ಗಳನ್ನು ಹೊಂದಿದೆ. ಇನ್ನು ಈ ಬೈಕ್ ನ ಸಸ್ಪೆನ್ಷನ್ ನೋಡೋದಾದ್ರೆ, ಫ್ರಂಟ್ ಸಸ್ಪೆನ್ಷನ್ 31mm ಟೆಲಿಸ್ಕೋಪಿಕ್ ಫೋರ್ಕ್ ಒಂದಿಗೆ ಬರುತ್ತದೆ ಹಾಗೂ ರಿಯರ್ ಸಸ್ಪೆನ್ಷನ್ ಟ್ವಿನ್ ಸಸ್ಪೆನ್ಷನ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಅನ್ನು ಹೊಂದಿದೆ. ಇನ್ನು ಈ ಬೈಕ್ ನ ಡೈಮೆನ್ಷನ್ಸ್ ನೋಡೋದಾದ್ರೆ, ಓವರ್ಆಲ್ ಲೆಂತ್ 1917mm, ಓವರ್ಆಲ್ ವಿಡ್ತ್ 738mm, ಓವರ್ಆಲ್ ಹೈಟ್ 1094mm, ಗ್ರೌಂಡ್ ಕ್ಲಿಯರೆನ್ಸ್ 135mm, ಸೀಟ್ ಹೈಟ್ 761mm ಹಾಗೂ ವೀಲ್ ಬೇಸ್ 1305mm ಅನ್ನು ಹೊಂದಿದೆ. ಈ ಬೈಕ್ ನಲ್ಲಿ ಸೀಟ್ ಹೈಟ್ ಒಂದಿಷ್ಟು ಜಾಸ್ತಿ ಇದೆ ಮತ್ತು ಈ ಬೈಕ್ ಒಂದಿಷ್ಟು ಸೈಜ್ ನಲ್ಲಿ ದೊಡ್ಡದಾದ ಬೈಕ್ ಆಗಿದೆ. ಇನ್ನು ಈ ಬೈಕ್ ಇಂಡಿಯಾದಲ್ಲಿ ಯಾವ ಪ್ರೈಸ್ ನಲ್ಲಿ ಬರಬಹುದು ಅಂತ ನೋಡೋದಾದ್ರೆ, 90,000 to 110,000 ಅಥವಾ 120,000 ವರೆಗೂ ಇಂಡಿಯಾದಲ್ಲಿ ಈ ಬೈಕ್ ಸಿಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಈ ಬೈಕ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂತ ನೋಡೋದಾದ್ರೆ, ಈ ಬೈಕ್ ಬೇರೆ ದೇಶದಲ್ಲಿ ಲಾಂಚ್ ಆಗಿ ತುಂಬಾನೇ ವರ್ಷವಾಗಿದೆ. ಇಂಡಿಯಾದಲ್ಲಿ ಈ ವರ್ಷದ ಕೊನೆಯಲ್ಲಿ ಅಥವಾ 2022 ಈ ಬೈಕ್ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಿದೆ. ಈ ಬೈಕ್ ನ ಇನ್ನೊಂದು ನ್ಯೂಸ್ ಅಂದ್ರೆ, ಈ ಬೈಕ್ ಎಲೆಕ್ಟ್ರಿಕ್ ವರ್ಷನ್ ಅಲ್ಲಿ ಕೂಡ ಲಾಂಚ್ ಆಗಿದೆ ಮತ್ತು ಹೋಂಡಾ ಮೋಟೋ ಕಂಪನಿಯು ಭಾರತದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ನ ಪೇಟೆಂಟ್ ಅನ್ನು ಫೈಲ್ ಮಾಡಿದೆ. ಈ ಪೇಟೆಂಟ್ ಅನ್ನು ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮಾಡಿದೆ. ಆದ್ರೆ ಈ ಬೈಕ್ ನ ಎಲೆಕ್ಟ್ರಿಕ್ ವರ್ಷನ್ ಭಾರತದಲ್ಲಿ ಲಾಂಚ್ ಆಗೋದು ತುಂಬಾನೇ ಕಡಿಮೆ ಚಾನ್ಸಸ್ ಇದೆ. ಆದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಈ ಬೈಕ್ ನ ಎಲೆಕ್ಟ್ರಿಕ್ ವರ್ಷನ್ ಭಾರತದಲ್ಲಿ ಲಾಂಚ್ ಆಗಬಹುದು. ಯಾಕಂದ್ರೆ ಈಗಾಗಲೇ ಹೀರೋ ಬೈಕ್ಸ್, TVS ಮತ್ತು ಬಜಾಜ್ ಅಂತ ಕಂಪನಿಗಳು ಎಲೆಕ್ಟ್ರಿಕ್ ಬೈಕ್ ಅನ್ನು ಲಾಂಚ್ ಮಾಡಿದೆ. ಅದೇ ರೀತಿ ಹೋಂಡಾ ಕಂಪನಿಯು ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದ್ರೆ ಇಲ್ಲಿ ಕೂಡ ಆದಷ್ಟು ಬೇಗ ಈ ಬೈಕ್ ಅನ್ನು ಲಾಂಚ್ ಮಾಡಬಹುದು. ಇನ್ನು ಈ ಬೈಕ್ ನ ಓವರ್ಆಲ್ ಆಗಿ ರಿವ್ಯೂ ನೋಡೋದಾದ್ರೆ, ಈ ಬೈಕ್ ನ ಇಂಜಿನ್ ಒಳ್ಳೆಯ ಪವರ್ ಮತ್ತು ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ ಮತ್ತು ಈ ಬೈಕ್ ನ ಲುಕ್ಸ್ ತುಂಬಾ ಯುನಿಕ್ ಆಗಿದೆ. ಮತ್ತು ಈ ಬೈಕ್ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ನೀವು ತಗೊಳ್ತೀರಾ ಅಥವಾ ಇಲ್ವಾ ಎಂದು ಕಮೆಂಟ್ ಮಾಡಿ. ಈ ಬೈಕ್ ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.